ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು PSI ಪೊಲೀಸ್ FDA SDA ಸೊ KPSC ಆಗಿರ್ಬೋದು KSP ಆಗಿರ್ಬೋದು ಇನ್ಯಾವುದೇ ಎಕ್ಸಾಮಿನೇಷನ್ ಕರ್ನಾಟಕದಲ್ಲಿ ನಡೀತಿರುವಂತಹ ಗೌರ್ಮೆಂಟ್ ಎಕ್ಸಾಮಿನೇಷನ್ನಲ್ಲಿ ಸರಾಸರಿ ಒಂದು ವಿಷಯದ ಮೇಲೆ ಎಷ್ಟು ಅಂಕಗಳು ಬರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ನೋಟಲ್ಲಿ ನೀವು ನೋಡ್ತಿರೋ ಹಾಗೆ ವಿಷಯಗಳಿದೆ. ಪ್ರಾಚೀನ ಇತಿಹಾಸದಲ್ಲಿ ಬರುತ್ತೆ, ಪ್ರಾಚೀನ ಇತಿಹಾಸ, ಮಧ್ಯಕಾಲೀನ, ಆಧುನಿಕ ಮತ್ತು ಕರ್ನಾಟಕ. ಸೊ PSI ಪೊಲೀಸ್, SDA FDA. ಸೊ PSI ಅಲ್ಲಿ ಪೊಲೀಸ್ ಅಲ್ಲಿ ಮತ್ತೆ FDA SDA ಪೊಲೀಸ್ ಇನ್ ದ ಸೆನ್ಸ್ PC ಅಂತ ಅರ್ಥ ಆಯ್ತಾ. ಸೊ ಇದರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಸರಾಸರಿಯಾಗಿ, ಇಲ್ಲಿಯವರೆಗೂ ಮಾಡಿರುವಂಥ ಕ್ಯಾಲ್ಕುಲೇಷನ್ನ ಒಂದು ಕಂಪ್ಲೀಟ್ ಸಾರಾಂಶ ಈ ಒಂದು ಪೇಪರಲ್ಲಿದೆ. ಸೊ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಜಸ್ಟ್ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇತಿಹಾಸದ ಬಗ್ಗೆ ಡಿಸ್ಕಸ್ ಮಾಡೋಣ. ಇತಿಹಾಸವನ್ನು ನೀವು ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ ಪ್ರಾಚೀನ ಒಂದು ಇತಿಹಾಸದಿಂದ ಒಟ್ಟು 79 ಕ್ವಶನ್ಸ್ಗಳು ಇಲ್ಲಿ ಬರುತ್ತೆ. ಅಂದರೆ ಸರಾಸರಿ ನೋಡಿ 21 ಬೀಳ್ತಿದೆ ಇದಕ್ಕೆ. ಸೊ ಸರಾಸರಿ 21 ಅಂಕಗಳು ಅಂತ. ಸೊ ಇದಾದಮೇಲೆ ನೆಕ್ಸ್ಟ್ ಒಂದು ಮಧ್ಯಕಾಲೀನ ಈ ಒಂದು ಇತಿಹಾಸ ಕನ್ಸಿಡರ್ ಮಾಡಿದ್ರೆ 7.73 ಅಂಕಗಳು ಬರುತ್ತೆ. ಆಧುನಿಕದಲ್ಲಿ 49 ಅಂಕಗಳು ಬಂದರೆ ಕರ್ನಾಟಕ ಇತಿಹಾಸದಲ್ಲಿ 21 ಅಂಕಗಳು ಬರುತ್ತೆ. ಇದು PSIಗೆ ಆಯಿತಾ. ಸೊ ಇದಾದಮೇಲೆ ನೆಕ್ಸ್ಟ್ ಬರುತ್ತೆ ಪೊಲೀಸ್, ಇನ್ ದ ಸೆನ್ಸ್ PC ಅಂತ. ಪ್ರಾಚೀನ ಇತಿಹಾಸದಲ್ಲಿ 18 ಅಂಕಗಳು ಬಂದರೆ ಮಧ್ಯಕಾಲೀನದಲ್ಲಿ 8 ಬರುತ್ತೆ, ಆಧುನಿಕದಲ್ಲಿ 43 ಬರುತ್ತೆ, ಕರ್ನಾಟಕದಲ್ಲಿ 29 ಬರುತ್ತೆ. ಅಂದರೆ ಇಲ್ಲಿ ನೋಡ್ಬೋದು ಆಧುನಿಕ ಇತಿಹಾಸ ತುಂಬಾ ಇಂಪಾರ್ಟೆನ್ಸ್ ಇದೆ ಎಲ್ಲ ಎಕ್ಸಾಮಿನೇಷನ್ಗಳಲ್ಲಿ. ಸೊ FDAದಲ್ಲಿ ಇದು ಬಂದಿರುವಂಥ ಪ್ರಶ್ನೆಗಳು, ಆಮೇಲೆ ಇದು ಸರಾಸರಿ ಅಂಕಗಳಂತ. ಸೊ ಆಧುನಿಕ ಪ್ರಾಚೀನ ನೋಡಿದ್ರೆ 28 ಅಂಕಗಳು ಬರುತ್ತೆ, ಮಧ್ಯಕಾಲೀನ ನೋಡಿದ್ರೆ 14 ಅಂಕಗಳು, ಅದೇ ರೀತಿಯಾಗಿ ಆಧುನಿಕ 32 ಅಂಕ, ಆಮೇಲೆ ಕರ್ನಾಟಕದ ಇತಿಹಾಸ 25 ಅಂಕಗಳು. ಸೊ ಇದರಲ್ಲಿ ಕೂಡ ಆಧುನಿಕ ಜಾಸ್ತಿ ಇದೆ. ಸೊ ನೆಕ್ಸ್ಟ್ ಬರ್ತೀರಾ SDAದಲ್ಲಿ, ಇದರಲ್ಲಿ ಪ್ರಾಚೀನಕ್ಕೆ 20 ಅಂಕಗಳು, ಮಧ್ಯಕಾಲೀನ 16 ಅಂಕಗಳು, ಆಧುನಿಕ 37 ಅಂಕಗಳು, ಆಮೇಲೆ ಕರ್ನಾಟಕ ಇತಿಹಾಸ 25 ಅಂಕಗಳು. ಸೊ ಓವರಾಲ್ ನಾವು ಕನ್ಕ್ಲೂಡ್ ಮಾಡ್ಬೋದು ಆಧುನಿಕ ಭಾರತದ ಇತಿಹಾಸಕ್ಕೆ ತುಂಬಾ ಇಂಪಾರ್ಟೆನ್ಸ್ ನಾವು ಕೊಡಬೇಕು ಸ್ಟಡಿ ಮಾಡುವಾಗ. ಸೊ ಇದು ಕರೆಕ್ಟಾಗಿ ಓದಲೇಬೇಕು ಅಂತ ಅರ್ಥ. ಓಕೆ, ಸೊ ಇದಾಯಿತು ಇತಿಹಾಸದ ಬಗ್ಗೆ. ನೆಕ್ಸ್ಟ್ ಹೋಗೋಣ ಭೂಗೋಳ. ಸೊ ಭೂಗೋಳದಲ್ಲಿ ನೀವು ನೋಡ್ತಿದ್ದೀರಾ, ಫೈನ್. ಸೊ ಭೂಗೋಳದಲ್ಲಿ 10.95 ಇದೆ. ಸೊ ಅದಾದಮೇಲೆ ಇದು PSIಗೆ, ದೆನ್ 13.1 ಇದು ಪೊಲೀಸ್ಗೆ, ಇದು FDAಗೆ 13.88, ಇದು SDAಗೆ 17. ಸೊ ಭೂಗೋಳ SDAದಲ್ಲಿ ಜಾಸ್ತಿ ಕೇಳ್ತಾರೆ, ಆ್ಯಂಡ್ PSIಯಲ್ಲಿ ಆ್ಯವರೇಜ್ ಕೇಳ್ತಾರೆ. FDAದಲ್ಲೂ ಇದೆ, SDAದಲ್ಲೂ ಇದೆ. ಸೊ ಇದು ಸಮಾನ ಆಗಿರುವಂಥದ್ದು, ಭೂಗೋಳದ ಮೇಲೆ ಅಷ್ಟೇ ಪ್ರಶ್ನೆಗಳು ಬರುವಂಥದ್ದು ಎಲ್ಲ ಕಡೆ ಆಯಿತಾ. ಸೊ ಅದಾದಮೇಲೆ ಭಾರತ ಭೂಗೋಳ. ಸೊ ಇದರಲ್ಲಿ ಭಾರತ ಭೂಗೋಳ, ಕರ್ನಾಟಕ ಭೂಗೋಳ ಅಂತ. ಸೊ ಭಾರತದ ಭೂಗೋಳ ನೀವು ಕನ್ಸಿಡರ್ ಮಾಡಿದ್ರೆ 61 ಅಂಕಗಳಲ್ಲಿ ಒಂದು PSIನಲ್ಲಿ ಭಾರತದ ಭೂಗೋಳದ ಮೇಲಿರುತ್ತೆ ಸರಾಸರಿ ಅಂತ. ಸೊ ಅದಾದಮೇಲೆ ಇಲ್ಲಿ 48.87, ಇಲ್ಲಿ 78 ಸಾರಿ ಇಲ್ಲಿ 57, ಇಲ್ಲಿ 50 ಅಂತ. ಸೊ ಜಾಸ್ತಿ ಭಾರತದ ಭೂಗೋಳದ ಮೇಲೇ ಕೇಳೋದು. ಕರ್ನಾಟಕದ ಭೂಗೋಳ 20.43%, ಆ್ಯಂಡ್ ಇಲ್ಲಿ 25, ಇಲ್ಲಿ 8.08, ಆ್ಯಂಡ್ ಇಲ್ಲಿ 20.12% ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಒಂದು ನೀವು ನೋಡ್ತಾ ಹೋದರೆ ಪ್ರಾಕೃತಿಕ ಭೂಗೋಳ, ಇದರಲ್ಲಿ 18.26 ಇದೆ, ಇದರಲ್ಲಿ 26 ಇದೆ, ಇದರಲ್ಲಿ 33 ಇದೆ, ಇದರಲ್ಲಿ 29 ಇದೆ. ಓಕೆ, ಸೊ ಇದಾದಮೇಲೆ ವಿಜ್ಞಾನ. ಓಕೆ, ಸೊ ವಿಜ್ಞಾನಕ್ಕೆ ಬರೋಣ. ಇವಾಗ ವಿಜ್ಞಾನದಲ್ಲಿ ನೀವು ನೋಡ್ತಿದ್ದೀರಾ 12.95 ಅಂಕಗಳು ಇದು ವಿಜ್ಞಾನದಲ್ಲಿ ಬರುವಂಥದ್ದು PSIಗೆ, ದೆನ್ 13.35 ಇದು FDAಗೆ, ಸಾರಿ ಪೊಲೀಸ್ಗೆ, ಇದು FDAಗೆ 14.44, ಆ್ಯಂಡ್ ಇದು 13 SDAಗೆ. ಸೊ ಇದರಲ್ಲಿ ಜಾಸ್ತಿ ವಿಜ್ಞಾನ ಜಾಸ್ತಿ ಕೇಳೋದು ಇದರ ಅರ್ಥ. ಓಕೆ, ಸೊ FDAನಲ್ಲಿ ಜಾಸ್ತಿ ಕೇಳಿದ್ದಾರೆ. ಅದಾದಮೇಲೆ ಜೀವಶಾಸ್ತ್ರ, ವಿಜ್ಞಾನದಲ್ಲಿ ಜೀವಶಾಸ್ತ್ರ, ರಸಾಯನಶಾಸ್ತ್ರ, ಭೌತಶಾಸ್ತ್ರ ಇದೆಲ್ಲ ಬರುತ್ತೆ, ABCD ಅಂತ. ಓಕೆ, EF ಅಂತ ಇದೆಲ್ಲವೂ ಬರುತ್ತೆ, ರೈಟ್. ಸೊ ಇದೆಲ್ಲ ವಿಜ್ಞಾನದ ಭಾಗನೇ ಆಗಿದೆ. ಸೊ ಇದರಲ್ಲಿ ನೋಡಿ ಜೀವಶಾಸ್ತ್ರ ನೀವು ಕನ್ಸಿಡರ್ ಮಾಡಿದ್ರೆ PSIನಲ್ಲಿ 33 ಅಂಕಗಳಿಗೆ ಕೇಳಿದ್ದಾರೆ, ಆಮೇಲೆ ಪೊಲೀಸ್ನಲ್ಲಿ 41, ಇದರಲ್ಲಿ 32, ಇದರಲ್ಲಿ 43. ಸೊ ಎಲ್ಲಕ್ಕಿಂತ ಜಾಸ್ತಿ SDAನಲ್ಲಿ ಕೇಳಲಾಗಿದೆ, ಅದು ಬಿಟ್ಟರೆ PCನಲ್ಲಿ ಕೇಳಲಾಗಿದೆ. ರಸಾಯನಶಾಸ್ತ್ರ ಇದರಲ್ಲಿ 22, ಆಮೇಲೆ ಇದರಲ್ಲಿ 30 ಅಂಕಗಳು, ಇದರಲ್ಲಿ 20 ಅಂಕಗಳು, ಇದರಲ್ಲಿ 20. ಸೊ ಎಲ್ಲಕ್ಕಿಂತ ಜಾಸ್ತಿ ಇದನ್ನು ರಸಾಯನಶಾಸ್ತ್ರವನ್ನು PSIನಲ್ಲಿ ಕೇಳಲಾಗುತ್ತೆ. ಅದಾದಮೇಲೆ ಭೌತಶಾಸ್ತ್ರ ಇಲ್ಲಿ 44, ಇಲ್ಲಿ 27, ಇಲ್ಲಿ 46 ಇದೆ, ಇಲ್ಲಿ 36 ಇದೆ. ಸೊ ಭೌತಶಾಸ್ತ್ರವನ್ನು ಎಲ್ಲಕ್ಕಿಂತ ಜಾಸ್ತಿ FDAನಲ್ಲಿ, ಸೆಕೆಂಡ್ ಹೈಯೆಸ್ಟ್ PSIನಲ್ಲಿ ಕೇಳಲಾಗಿದೆ. ಅರ್ಥಶಾಸ್ತ್ರ ನೀವು ನೋಡೋದಾದರೆ ಇಲ್ಲಿ 3.28, 3.35,
ಏಳು ಪಾಯಿಂಟ್ ಮೂರು ಮೂರು ಏಳು ಪಾಯಿಂಟ್ ಏಳು ಎರಡು. ಸೊ ಎಲ್ಲಕ್ಕಿಂತ ಜಾಸ್ತಿ ಎಸ್ ಡಿ ಎಫ್ ಡಿ ಎನ್ನಲ್ಲಿ ಕೇಳ್ತಾರೆ. ಸೊ ಪೊಲೀಸ್ ಇಲಾಖೆಯಲ್ಲಿ ಅರ್ಥಶಾಸ್ತ್ರ ಜಾಸ್ತಿ ಕೇಳಲ್ಲ. ಅದಾದಮೇಲೆ ಸಂವಿಧಾನ. ಸೊ ಇದು ಎವರ್ ಗ್ರೀನ್ ಟಾಪಿಕ್ ಇರುತ್ತೆ. ಇದರಲ್ಲಿ 11.76 ಇದೆ, ಇಲ್ಲಿ 9.24 ಇದೆ, ಇಲ್ಲಿ 14.11 ಇದೆ, ಇಲ್ಲಿ ಕೂಡ 14.11 ಇದೆ. ಸೊ ಇದರರ್ಥ ಇದು ಕೆ ಪಿ ಎಸ್ ಸಿಯಲ್ಲಿ ಜಾಸ್ತಿ ಕೇಳ್ತಾರೆ ಸಂವಿಧಾನದ ಬಗ್ಗೆ. ಬಟ್ ಆನ್ ಆ್ಯಂಡ್ ಎವರೇಜ್ ನೀವು ನೋಡ್ತಿದ್ದೀರಾ 10 ಹತ್ರ ಇದೆ. ಸೊ 10 ಅಂಕಗಳು ಬರುತ್ತೆ ಅಂತ. ಮಾನಸಿಕ ಸಾಮರ್ಥ್ಯ ಇಲ್ಲಿ ನೋಡ್ತಿದ್ದೀರಾ, ಇದರಲ್ಲಿ 12.19 ಇದೆ, ಇದರಲ್ಲಿ 11 ಇದೆ, ಇಲ್ಲಿ 12 ಇದೆ, ಅಗೇನ್ ಇಲ್ಲಿ 7 ಇದೆ. ಸೊ ಇದನ್ನು ಕೂಡ ಪಿ ಎಸ್ ಐ ಮತ್ತು ಎಫ್ ಡಿ ಎನಲ್ಲಿ ಜಾಸ್ತಿ ಕೇಳಲಾಗುತ್ತೆ. ಓಕೆ, ಸೊ ಅದಾದಮೇಲೆ ಪ್ರಚಲಿತ ಘಟನೆಗೆ ಬರೋಣ, ತುಂಬ ಇಂಪಾರ್ಟೆಂಟು. ಸೊ ಪ್ರಚಲಿತ ಘಟನೆಯಲ್ಲಿ ಪಿ ಎಸ್ ಐಗೆ 11.09 ಇದೆ. ಸೊ ಇಲ್ಲಿ 11.09 ಇರುತ್ತೆ, ಇಲ್ಲಿ 10.58 ಇದೆ, 10.68 ಇದೆ, 8.66 ಇದೆ. ಸೊ ಇದರರ್ಥ ಪಿ ಎಸ್ ಐನಲ್ಲಿ ಜಾಸ್ತಿ ಪ್ರಚಲಿತ ಘಟನೆಗಳನ್ನು ಕೇಳಲಾಗಿದೆ. ಸಾಮಾನ್ಯ ಜ್ಞಾನ ಅಥವಾ ಜಿ ಕೆ ಅಂತ ಏನು ಹೇಳ್ತೀವಿ, 17 ಇದೆ, 24 ಇದೆ, ದೆನ್ 12.77 ಇದೆ, ಇಲ್ಲಿ 12 ಇದೆ. ಸೊ ಇದರರ್ಥ ಜಾಸ್ತಿ ಪಿ ಎಸ್ ಐನಲ್ಲಿ ಸಾಮಾನ್ಯ ಜ್ಞಾನ ದಟ್ ಈಸ್ ಜಿ ಕೆಯನ್ನು ಕೂಡ ಇಲ್ಲಿ ಕೇಳಲಾಗಿದೆ ಅಂತ ಅರ್ಥ. ಸೊ ಇದಿಷ್ಟಾಗಿತ್ತು ಸಮ್ ಡೀಟೇಲ್ಸ್ ರಿಗಾರ್ಡಿಂಗ್ ಯಾವ ರೀತಿ ಕರೀತಾರೆ ಅಥವಾ ಯಾವ ರೀತಿ ಕ್ವೆಶನ್ಸ್ಗಳನ್ನು ಕೇಳಲಾಗುತ್ತೆ ನಮ್ಮ ಒಂದು ಕರ್ನಾಟಕದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ. ಸೊ ಮಾಹಿತಿ ಒಳಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ವೀಡಿಯೋನ ಶೇರ್ ಮಾಡಿ, ಮತ್ತು ಎಲ್ಲರ ಜೊತೆ ಈ ಒಂದು ವೀಡಿಯೋನ ಹಂಚಿಕೊಳ್ಳಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸೀ ಯು ಇನ್ ದಿಸ್ ವೀಡಿಯೋ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.